ನಮಸ್ಕಾರ, ನನ್ನ ಹೆಸರು ಮೌಲಾಲಿ ಮಂಟೋರ್, ಬಿಜಾಪುರ ಡಿಸ್ಟಿಕ್ಕು. ನಾನು 2010ರಲ್ಲಿ NH7ನಲ್ಲಿ ಸುಪ್ರೇಜರ್ ಅಂತ ಕೆಲಸ ಮಾಡುವಾಗ ವಿಲೇಜ್ ಬೋರ್ಡ್ ಬಿದ್ದು ನನಗೆ ಬೆನ್ನು ಮೂಳೆ ಅಪಘಾತ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಯಿತು. ಆವಾಗ ನಾನು ನನ್ನ ಎರಡೂ ಕಾಲುಗಳ ಸ್ವಾಧೀನ ಕಳೆದುಕೊಂಡು ಶಾಶ್ವತವಾಗಿ ಬೆಡ್ ಮೇಲೆ ಇರಬೇಕಾಯಿತು. ಆಮೇಲೆ ಇಪಿಟಿ ಸಂಸ್ಥೆಯವರ ಪರಿಚಯದಿಂದ ನನಗೆ ಫಿಜಿಯೋಥೆರಪಿ ಅದು ಮಾಡಿ ನನ್ನನ್ನು ಇಂಪ್ರೂವ್ಮೆಂಟ್ ಮಾಡಿ ಆಮೇಲೆ ಇಪಿಟಿ ಸಂಸ್ಥೆಯಿಂದ ಸೆಲ್ಕೋ ಫೌಂಡೇಶನ್ ಅವರು ನನ್ನನ್ನು ಗುರುತಿಸಿ ಅವರು ನಮಗೆ ನಮ್ಮದು ಮನೆ ತುಂಬ ಹಳೆದಿತ್ತು, ಅಂದರೆ ಮನೆ ಮಳೆ ಅದು ಬಂದರೆ ಸೋರ್ತಿತ್ತು ಮನೆಯಲ್ಲಿ. ಅದನ್ನು ನೋಡಿ ಅವರು ಆಮೇಲೆ ನನಗೊಂದು ಮನೆ ಪೂರ ಮೇಲ್ಛಾವಣಿ ಹೊಸದನ್ನು ನಿರ್ಮಿಸಿಕೊಟ್ಟು ನನಗೆ ಒಂದು ಪ್ರಿಂಟರ್ ಮಷೀನು, ಒಂದು ಬೆಡ್ಡು, ಒಂದು ಟೇಬಲು, ಆಮೇಲೆ ಕರೆಂಟ್ ಇರದೇ ಇದ್ದರೂ ಕೂಡ ನಾನು ಕೆಲಸ ಮಾಡುವ ಥರ ಪೂರ್ತಿ ನಮ್ಮ ಮನೆಗೆ ಸೋಲಾರ್ ಅಳವಡಿಸಿ ನನಗೆ ಇಷ್ಟೊಂದು ಒಂದು ತುಂಬ ಹೆಲ್ಪ್ ಮಾಡಿದಂಥ ಒಂದು ಸೆಲ್ಕೋ ಫೌಂಡೇಶನ್ ಅವರು. ನನಗೆ ಅಷ್ಟೇ ಅಲ್ಲ, ನನ್ನ ತುಂಬ ನನ್ನ ಬಾಳಿಗೆ ಬೆಳಕು ನೀಡುವಂಥ ಒಂದು ಸೆಲ್ಕೋ ಫೌಂಡೇಶನ್ ಬೆಂಗಳೂರಿನವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ.